ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬಾರಿಯ ಚುನಾವಣೆ ಏನಾಗುತ್ತೆ, ಯಾರಿಗೆ ಬಹುಮತ ಸಿಗುತ್ತೆ, ಇದೆಲ್ಲ ಕುತೂಹಲಕ್ಕೆ ಈಗಾಗಲೇ ತೆರೆ ಬಿದ್ದಿದೆ. ಕಾಂಗ್ರೆಸ್ಗೆ ಅಭೂತಪೂರ್ವ ಗೆಲುವು ಸಿಕ್ಕಾಗಿದೆ. ಈಗ ಸದ್ಯ ಇರುವಂಥದ್ದು ಒಂದೇ ಪ್ರಶ್ನೆ, ಯಾರು ಸಿಎಂ, ಯಾರಾಗ್ತಾರೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ, ಇದೊಂದು ಪ್ರಶ್ನೆ ಬಹಳ ಕಾಡ್ತಾ ಇದೆ. ಆರಂಭದಿಂದಲೂ ಕಾಂಗ್ರೆಸ್ಗೆ ಬಹುಮತ ಬಂದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸಿದೆ. ಇದಕ್ಕೆ ಮೂಲ ರೂವಾರಿಗಳಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಪ್ರಮುಖರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭಕ್ಕೆ ಸಿಎಂ ಪಟ್ಟವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ. ನಾನು ಕೂಡ ಒಮ್ಮೆ ಸಿಎಂ ಆಗಲೇಬೇಕು ಅಂತ ಡಿ ಕೆ ಕೂಡ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನೊಳಗೆ ಈಗಾಗಲೇ ಸಿಎಂ ಗಾದಿಗಾಗಿ ಲಾಬಿ ಜೋರಾಗಿ ನಡೀತಾ ಇದೆ. ಮಿತ್ರರೇ, ಹಾಗಾದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಮಾತ್ರ ಪೈಪೋಟಿ ಇದೆಯಾ ಕೇಳಿದ್ರೆ ಖಂಡಿತವಾಗಲೂ ಇಲ್ಲ. ಇನ್ನೂ ಅನೇಕರು ಸಿಎಂ ರೇಸ್ನಲ್ಲಿದ್ದಾರೆ. ಅವರು ನನಗೊಂದು ಅವಕಾಶ ಸಿಕ್ಕರೆ ಆಗಲಿ ಅಂತ ಅನೇಕರು ಮಾತನಾಡ್ತಾ ಇದ್ದಾರೆ. ಜೊತೆಗೆ ದಲಿತ ಸಿಎಂ ಅನ್ನುವಂತಹ ಕಾರ್ಡನ್ನು ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಸಿಎಂ ಗಾದಿಗಾಗಿ ಲಾಬಿ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಯಾವ ಮಾನದಂಡದ ಆಧಾರದಲ್ಲಿ ಸಿಎಂ ಆಯ್ಕೆ ನಡೆಸುತ್ತೆ, ಇದೆಲ್ಲವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿರುವಂಥದ್ದು ಇಬ್ಬರು, ಒಬ್ಬರು ಡಿ ಕೆ ಶಿವಕುಮಾರ್, ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದರ ಹೊರತಾಗಿ ಖರ್ಗೆ ಕೂಡ ಸಿಎಂ ಆಕಾಂಕ್ಷಿಯೇ. ಖರ್ಗೆ ಈ ಹಿಂದೆಯೇ ರಾಜ್ಯದಲ್ಲಿ ಸಿಎಂ ಆಗಬೇಕಾಗಿತ್ತು. ಅನೇಕ ಅವಕಾಶಗಳು ಖರ್ಗೆಗೆ ವಂಚನೆಯಾಗಿದೆ. ಖರ್ಗೆ ವಿಚಾರದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ. ಈ ಹಿಂದೆ ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರನ್ನು ಮಾಡಲಾಯಿತು, ಖರ್ಗೆಗೆ ವಂಚನೆ ಆಯಿತು. ಅನೇಕ ಸಂದರ್ಭದಲ್ಲಿ ಖರ್ಗೆಗೆ ಹೀಗೆ ಸಿಎಂ ಸ್ಥಾನ ತಪ್ಪು ಹೋಗಿದೆ. ಆನಂತರದಲ್ಲಿ ಅವರನ್ನು ಕೇಂದ್ರ ರಾಜಕಾರಣಕ್ಕೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಕಾಂಗ್ರೆಸ್ಗೆ ಒಂದು ಪೂರ್ಣ ಬಹುಮತ ಬಂದಿದೆ. ಈ ಸಂದರ್ಭದಲ್ಲಿ ಖರ್ಗೆಯನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವಂತಹ ಶಾಸಕರು ಕೂಡ ಇದ್ದಾರೆ. ಆದರೆ ಸ್ವತಃ ಖರ್ಗೆ ಇದಕ್ಕೆ ಸಿದ್ಧ ಇಲ್ಲ. ಯಾಕೆ ಅಂತಂದರೆ ಖರ್ಗೆ ಈಗ ಸಿಎಂ ಸ್ಥಾನಕ್ಕೂ ಮೇಲಿನ ಹಂತಕ್ಕೆ ಹೋಗಾಗಿದೆ. ಅವರು ಕಾಂಗ್ರೆಸ್ನಲ್ಲಿ ಸಿಎಂ ಅನ್ನು ನೇಮಿಸುವ ಹಂತದಲ್ಲಿದ್ದಾರೆ. ಅವರು AICCಯ ಅಧ್ಯಕ್ಷರು. ರಾಜ್ಯದಲ್ಲಿ ಯಾರು ಸಿಎಂ ಆಗಬೇಕು, ಯಾರು ಸಿಎಂ ಆಗಬಾರದು ಅನ್ನುವಂಥ ನಿರ್ಧಾರ ಮಾಡುವಂಥ ತಾಕತ್ತಿರುವ ನಾಯಕ. ಕೇಂದ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡವರು. ಅವರು ಕೇಂದ್ರದಲ್ಲಿ ಎಲ್ಲ ಪಕ್ಷಗಳನ್ನು ಒಟ್ಟುಗೂಡಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕರೆತರುವಂತಹದ್ದು ಸೂಕ್ತ ಅಲ್ಲ. ಇದಕ್ಕೆ ಕಾಂಗ್ರೆಸ್ನ ಇತರೆ ಹೈಕಮಾಂಡ್ ನಾಯಕರು ಕೂಡ ಒಪ್ಪೋದು ಡೌಟು. ಖರ್ಗೆ ಕೂಡ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಕಾಂಕ್ಷಿಯೂ ಅಲ್ಲ, ನಾನು ಮುಖ್ಯಮಂತ್ರಿ ಹುದ್ದೆಗೆ ಬರೋದು ಇಲ್ಲ ಅಂತ. ಹೀಗಾಗಿ ಮಿತ್ರರೇ, ಖರ್ಗೆ ಇದಕ್ಕೆ ಒಪ್ಕೊಳ್ಳೋದು ಡೌಟು. ಆದರೆ ಕೆಲವರು ಈಗಲೂ ಕೂಡ ಖರ್ಗೆಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಕೆಲ ಶಾಸಕರಿಗೆ ಆ ಅಭಿಪ್ರಾಯ ಇದೆ. ಇನ್ನು ಎರಡನೇದಾಗಿ ಮಿತ್ರರೇ, ಅತ್ಯಂತ ಮುಖ್ಯವಾಗಿ ಕೇಳಿ ಬರ್ತಿರುವ ಹೆಸರು ಸಿದ್ದರಾಮಯ್ಯ. ಇದಕ್ಕೆ ಅನೇಕ ಕಾರಣಗಳಿದೆ. ಸಿದ್ದರಾಮಯ್ಯ ಈಗಾಗಲೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸಿದ್ದಾರೆ. ಸಿದ್ದರಾಮಯ್ಯನವರ ಕಾಲದಲ್ಲಿ ಕಾಂಗ್ರೆಸ್ ಸುಭದ್ರವಾಗಿತ್ತು. 2018ರಲ್ಲಿ ಕಾಂಗ್ರೆಸ್ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಜನ ಕೊಟ್ಟಿಲ್ಲ ಅನ್ನೋದನ್ನು ಬಿಟ್ಟರೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಯಾವುದೇ ಲೋಪ ಇಲ್ಲ. ಅದೂ ಅಲ್ಲದೆ ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರ್. ಸಿದ್ದರಾಮಯ್ಯ ಅನ್ನುವ ಹೆಸರಿಗೆ ರಾಜ್ಯದಾದ್ಯಂತ ಮತ ಬೀಳುತ್ತೆ. ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಕೂಡ ಸಿದ್ದರಾಮಯ್ಯನವರಿಗೆ ಫಾಲೋವರ್ಸ್ ಇದ್ದಾರೆ. ಇಂತಹ ಮಾಸ್ ಲೀಡರ್ ಆದಂತಹ ಸಿದ್ದರಾಮಯ್ಯನನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅಂತ ಕೆಲವರು ವಾದ. ಮತ್ತು ಶಾಸಕರ ಬೆಂಬಲವೂ ಕೂಡ ಸಿದ್ದರಾಮಯ್ಯನವರಿಗೆ ಜಾಸ್ತಿ ಇದೆ. ಈಗ 136 ಶಾಸಕರ ಪೈಕಿ ಸರಿಸುಮಾರು ಒಂದು 80-90 ಶಾಸಕರು ಸಿದ್ದರಾಮಯ್ಯನವರನ್ನು ಬೆಂಬಲಿಸುವಂಥವರಿದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಲಿ ಎನ್ನುವಂತಹ ಮನಸ್ಥಿತಿಯಲ್ಲಿ ಅನೇಕ ಶಾಸಕರಿದ್ದಾರೆ. ಒಂದು ವೇಳೆ ಶಾಸಕಾಂಗ ಪಕ್ಷದ ಸಭೆ ನಡೆದು ಅದೇ ಅಂತಿಮ ನಿರ್ಧಾರ ಅಂತಾದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಇಂತಹ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಲಾಗುತ್ತೆ. ಅಲ್ಲಿ ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಾತನ್ನು ಕೇಳಲಾಗುತ್ತೆ. ಶಾಸಕರು ಯಾರನ್ನು ಬೆಂಬಲಿಸ್ತಾರೋ ಅವರೇ ಮುಖ್ಯಮಂತ್ರಿ ಎನ್ನುವಂಥದ್ದು ಸಂಪ್ರದಾಯ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಾಗಾಗ್ತಾ ಇಲ್ಲ. ಹೈಕಮಾಂಡ್ ನಾಯಕರೇ ಇದನ್ನು ನಿರ್ಧಾರ ಮಾಡುವಂಥ ಪರಿಸ್ಥಿತಿ ಇದೆ. ಸದ್ಯ ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಪಡೆದು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದ್ದಿದ್ದೆ ಆದರೆ ಮೊದಲನೇ ಆಯ್ಕೆ ಸಿದ್ದರಾಮಯ್ಯನವರೇ ಆಗಿರ್ತಾರೆ. ಇನ್ನು ಮಿತ್ರರೇ, ಡಿ ಕೆ ಶಿವಕುಮಾರ್. ನಿಮಗೆಲ್ಲ ಗೊತ್ತು, ಡಿ ಕೆ ಶಿವಕುಮಾರ್ ಈ ಬಾರಿಯ ಕಾಂಗ್ರೆಸ್ನ ವಿಜಯದ ಪ್ರಮುಖ ರೂವಾರಿ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾದ ಬಳಿಕ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವುದಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅವರ ಮೇಕೆದಾಟು ಪಾದಯಾತ್ರೆ ಇರಬಹುದು, ಸ್ವತಂತ್ರ ನಡಿಗೆ ಇರಬಹುದು, ಅನೇಕ ರೀತಿಯಾದ ಕಾರ್ಯಕ್ರಮ ಇರಬಹುದು. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಕರ್ನಾಟಕದಲ್ಲಿ ಯಾವ ಪರಿಯಾದಂಥ ಯಶಸ್ಸನ್ನು ಡಿ ಕೆ ಶಿವಕುಮಾರ್ ತಂದುಕೊಟ್ಟರು, ಇದೆಲ್ಲವುದನ್ನು ಹೈಕಮಾಂಡ್ ನಾಯಕರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಮತ್ತು ಇವತ್ತಿನ ಕಾಂಗ್ರೆಸ್ನ ರಿಸಲ್ಟ್ಗೆ ಡಿ ಕೆ ಶಿವಕುಮಾರ್ ಪಾತ್ರ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ಹೈಕಮಾಂಡ್ ನಾಯಕರ ಗಮನದಲ್ಲಿದೆ. ಡಿ ಕೆ ಶಿವಕುಮಾರ್ ಒಬ್ಬ
ಎಮರ್ಜಿಂಗ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ರಾಜ್ಯದ ಮುಂದಿನ ಒಕ್ಕಲಿಗ ನಾಯಕತ್ವ ಡಿ ಕೆ ಶಿವಕುಮಾರ್ ವಹಿಸಿಕೊಳ್ಳಬಹುದು ಅನ್ನುವ ಅರ್ಥದಲ್ಲೂ ಕೂಡ ಮಾತನಾಡಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ, ಈ ಬಾರಿಯ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟುಗಳು ಬಂದಿದ್ದಾವೆ. ಹಳೆ ಮೈಸೂರು ಭಾಗದಲ್ಲಿ ಕಂಪ್ಲೀಟಾಗಿ ಜನ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಾರೆ. ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಎಸ್ ಎಂ ಕೃಷ್ಣ ಅವರ ಬಳಿಕ ಮತ್ತೆ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಅವಕಾಶ ಸಿಗ್ತಾ ಇದೆ, ನೀವು ನನ್ನನ್ನು ಬೆಂಬಲಿಸಿ, ನೀವು ಇದೊಂದು ಬಾರಿ ನನ್ನನ್ನು ಬೆಂಬಲಿಸಿ ಅಂತ ಡಿ ಕೆ ಶಿವಕುಮಾರ್ ಮನವಿ ಮಾಡ್ತಾ ಇದ್ರು. ಅಂದರೆ ಎಸ್ ಎಂ ಕೃಷ್ಣ ಆದ ಬಳಿಕ ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಒಕ್ಕಲಿಗ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿರಲಿಲ್ಲ, ಈಗ ಮತ್ತೆ ಅಂತಹ ಅವಕಾಶ ಬರ್ತಾ ಇದೆ, ನನ್ನನ್ನು ಬೆಂಬಲಿಸಿ ಅಂತ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ರು. ಇದಕ್ಕೆ ಮಂಡ್ಯ, ಮೈಸೂರು, ಈ ಹಳೆ ಮೈಸೂರು ಭಾಗ ಏನಿದೆ ಅಲ್ಲಿ ಕಂಪ್ಲೀಟಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಜನ ವಾಲಿದ್ದಾರೆ. ಜೆ ಡಿ ಎಸ್ನ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ದೊಡ್ಡದಾದಂಥ ಯಶಸ್ಸನ್ನು ಗಳಿಸಿದೆ. ಈ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಒಬ್ಬ ದೊಡ್ಡ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಗಾದಿ ಮೇಲೆ ಪ್ರಬಲವಾಗಿ ಕಣ್ಣಿಟ್ಟಿದ್ದಾರೆ. ಮಿತ್ರರೇ, ಇನ್ನು ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಡೋದಕ್ಕೇನು ಎಲ್ಲರೂ ಕಣ್ಣಿಟ್ಟಿರ್ತಾರೆ, ಆದರೆ ಪ್ರಮುಖವಾಗಿ ಕೇಳಿ ಬರ್ತಿರುವಂಥ ಹೆಸರು ಯಾವುದು ಕೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು. ಆದರೆ ಅವರು ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆ ಅಂತಂದರೆ ಅವರು ತನ್ನದೇ ಕ್ಷೇತ್ರದಲ್ಲಿ ಸೋಲುಂಡಿದ್ರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು, ಆದರೆ ಪರಮೇಶ್ವರ್ ಗೆದ್ದಿರಲಿಲ್ಲ. ಇದೇ ಕಾರಣದಿಂದಾಗಿ ಪರಮೇಶ್ವರ್ ಮುಖ್ಯಮಂತ್ರಿ ಗಾದಿಯನ್ನು ತಪ್ಪಿಸಿಕೊಂಡಿದ್ರು. ಸಿದ್ದರಾಮಯ್ಯನವರಿಗೆ ಅನಾಯಾಸವಾಗಿ ಮುಖ್ಯಮಂತ್ರಿ ಗಾದಿ ಒಲಿದು ಬಂದಿತ್ತು. ಈಗ ಪರಮೇಶ್ವರ್ ಗೆದ್ದಿದ್ದಾರೆ. ಪರಮೇಶ್ವರ್ ಏನು ಹೇಳ್ತಿದ್ದಾರೆ, ಒಬ್ಬರು ದಲಿತರಿಗೆ ಅವಕಾಶವನ್ನು ಮಾಡಿಕೊಡಿ, ರಾಜ್ಯದಲ್ಲಿ ದಲಿತ ಸಿ ಎಂ ಆಗೋದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಲಾಗುತ್ತೆ. ದಲಿತರು ಕೂಡ ಕಾಂಗ್ರೆಸ್ಸನ್ನು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ದಲಿತರಿಗೂ ಒಂದು ಅವಕಾಶ ಸಿಗಲಿ, ನಾನು ಒಮ್ಮೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಪರಮೇಶ್ವರ್ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಇದಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಇಲ್ವಾ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಇನ್ನು ಮಿತ್ರರೇ, ದಲಿತ ಸಿ ಎಂ ಆಗೋದಾದರೆ ಎಚ್ ಸಿ ಮಹಾದೇವಪ್ಪ ಕೂಡ ರೇಸ್ನಲ್ಲಿದ್ದಾರೆ. ಅವರು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ತುಂಬ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವರು ಎಚ್ ಸಿ ಮಹಾದೇವಪ್ಪ. ಈಗ ಅವರೇನು ಹೇಳ್ತಾ ಇದ್ದಾರೆ, ನನಗೂ ಒಂದು ಅವಕಾಶ ಸಿಕ್ಕರೆ ನಾನು ಕೂಡ ಆಗ್ತೀನಿ ಅಂತ. ಇನ್ನು ಕೆ ಎಚ್ ಮುನಿಯಪ್ಪ ಕೂಡ ಏನು ಹಿಂದೆ ಬಿದ್ದಿಲ್ಲ. ಈ ಹಿಂದೆ ಅವರು ಲೋಕಸಭಾ ಸದಸ್ಯರಾಗಿದ್ದರು, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು, ಆದರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಅವರು ಸೋತಿದ್ರು. ಈಗ ಅವರು ದೇವನಹಳ್ಳಿಯಲ್ಲಿ ಬಂದು ನಿಂತು ಎಲೆಕ್ಷನನ್ನು ಗೆದ್ದು ರಾಜ್ಯ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ, ಹೈಕಮಾಂಡ್ ವಲಯದಲ್ಲೂ ಕೂಡ ಪ್ರಭಾವ ಹೊಂದಿರುವಂತಹ ನಾಯಕ. ಈಗ ಕೆ ಎಚ್ ಮುನಿಯಪ್ಪ ಸಿಗೋದಾದರೆ ನನಗೂ ಒಂದು ಅವಕಾಶ ಸಿಗಲಿ ಅನ್ನುವಂಥ ರೀತಿಯಲ್ಲಿ ದಾಳವನ್ನು ಉರುಳಿಸಿದ್ದಾರೆ, ಮುಖ್ಯಮಂತ್ರಿ ಆಗೋದಾದರೆ ಆಗಬಿಡಲಿ ಅಂತ. ಆದರೆ ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಇಷ್ಟೊಂದು ದೊಡ್ಡ ಮ್ಯಾಂಡೇಟ್ ಕೊಟ್ಟಂತಹ ಈ ಸಂದರ್ಭದಲ್ಲಿ ಜನರ ಆದೇಶದ ವಿರುದ್ಧವಾಗಿ ಕಾಂಗ್ರೆಸ್ ಯಾವುದೇ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇಲ್ಲ. ಸದ್ಯ ಇರುವಂಥದ್ದು ಕಾಂಗ್ರೆಸ್ಗೆ ಎರಡೇ ಆಯ್ಕೆ, ಒಂದು ಡಿ ಕೆ ಶಿವಕುಮಾರ್, ಇನ್ನೊಂದು ಸಿದ್ದರಾಮಯ್ಯ. ಈ ಪರಿಸ್ಥಿತಿಯಲ್ಲಿ ಎಲ್ಲ ರಾಜಕೀಯ ಪಂಡಿತರು ಏನು ಹೇಳ್ತಿದ್ದಾರೆ ಅಂತಂದರೆ, ಕಾಂಗ್ರೆಸ್ನ ಮೊದಲ ಆಯ್ಕೆ ಸಿದ್ದರಾಮಯ್ಯ. ಯಾಕೆ ಅಂತಂದರೆ ಇನ್ನೊಂದೇ ವರ್ಷದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸಿದ್ದರಾಮಯ್ಯನವರ ಹಿಂದೆ ದೊಡ್ಡ ಮತ ಬ್ಯಾಂಕ್ ಇದೆ. ಅವರು ಅಹಿಂದ ವರ್ಗವನ್ನು ಸೆಳೆಯುವಂಥ ಕೆಪಾಸಿಟಿ ಇರುವಂಥ ನಾಯಕ. ಲೋಕಸಭಾ ಚುನಾವಣೆಗೆ ಇದು ಹೆಲ್ಪ್ ಆಗುತ್ತೆ. ಕುರುಬ ಸಮುದಾಯ ಸಹಜವಾಗಿ ಸಿದ್ದರಾಮಯ್ಯನವರ ಹಿಂದಿರುತ್ತೆ. ಜೊತೆಗೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಬರ್ತಾರೆ. ಈ ಕಾರಣದಿಂದಾಗಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಿದರೆ ಅನುಕೂಲ ಅನ್ನುವಂಥ ರೀತಿಯಲ್ಲಿ ಹೈಕಮಾಂಡ್ ನಾಯಕರು ಯೋಚನೆ ಮಾಡ್ತಿದ್ದಾರೆ. ಹಾಗಂತ ಡಿ ಕೆ ಶಿವಕುಮಾರ್ಗೇನು ನಿರಾಸೆ ಮಾಡೋದಿಲ್ಲ. ಸದ್ಯ ಇರುವಂಥ ಮಾಹಿತಿ ಪ್ರಕಾರ 2 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮುಂದಿನ 3 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ. ಈ ಸೂತ್ರದ ಆಧಾರದಲ್ಲಿ ಈ ಬಾರಿ ಅಧಿಕಾರ ಹಂಚಿಕೆ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಈ ಬಾರಿ ಇಬ್ಬರು ಸಿ ಎಂ ಆಗ್ತಾರೆ. ಸಿದ್ದರಾಮಯ್ಯನವರಿಗೂ ಸಿ ಎಂ ಸ್ಥಾನ ಸಿಗುತ್ತೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೂ ಸಿ ಎಂ ಸ್ಥಾನ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಲಾಗ್ತಾ ಇದೆ. ರಾಜಕೀಯ ಪಂಡಿತರು ಕೂಡ ಇದೇ ರೀತಿಯಾದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ತನ್ನ ಅಂತಿಮ ನಿರ್ಧಾರವನ್ನು ಪ್ರಕಟಿಸುತ್ತೆ, ಯಾರು ಸಿ ಎಂ ಅಂತ. ಬಹುತೇಕ ಮೊದಲ ಅವಧಿಗೆ ಸಿದ್ದರಾಮಯ್ಯನವರೇ ಸಿ ಎಂ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಮಿತ್ರರೇ, ನಿಮಗೇನನ್ಸುತ್ತೆ, ಯಾರು ಸಿ ಎಂ ಆಗಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.